అంటే చెప్పినంతే ఇరుతు. ఓకే. ఈ ప్రాబ్లం ఏనితు? ಪ್ರಾಬ್ಲಮ್ಮು ನನಗೆ ಮೂರು ನಾಲ್ಕು ಥರ ದೊಡ್ಡ ದೊಡ್ಡ ಪ್ರಾಬ್ಲಮ್ಮೇ ಇತ್ತು ಸರ್. ಸುಮಾರು ಕಡೆ ಎಲ್ಲ ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸಿದ್ದೆ, ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ನನ್ನ ಹೊಟ್ಟೆಯಲ್ಲಿ ಮೂರು ಪ್ರಾಬ್ಲಮ್ ಇತ್ತು. ಒಂದು, ಈ ಪಿತ್ತಕೋಶದಲ್ಲಿ ಗೆಡ್ಡೆ ಇದೆ ತೆಗಿಬೇಕು ಅಂತಲೇ ಅಂದ್ಬಿಟ್ರು, ಪಿತ್ತಕೋಶನೇ ತೆಗಿಬೇಕು ಅಂದ್ಬಿಟ್ರು. ಇನ್ನೊಂದು ಯೂರಿನ್ ಇನ್ಫೆಕ್ಷನ್ ಇತ್ತು, ಯೂರಿನ್ ಇನ್ಫೆಕ್ಷನಿಂದ ತುಂಬ ಪೇಯ್ನ್ ಆಗ್ತಾ ಇತ್ತು. ಆ ಪೇಯ್ನ್ ಹೆಂಗಿತ್ತು ಅಂದರೆ ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಮೂರನೇದು ಬಂದುಬಿಟ್ಟು ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದರು. ಅದು ಕೂಡ ಗರ್ಭಕೋಶದಿಂದ ಮುಂದೆ ನಿಮಗೆ ಮಕ್ಕಳೇ ಆಗಲ್ಲ, ತುಂಬ ತೊಂದರೆ ಇದೆ ಅಂತ ಹೇಳಿಬಿಟ್ಟು ತುಂಬ ಹೇಳಿಬಿಟ್ಟಿರೋ. ಸೊ ನನಗೆ ಅದು ತುಂಬ ಗಾಬರಿ ಆಯಿತು. ಸೊ ಹೀಗೆ ಇದ್ದಾಗ ಒಂದ್ಸಲ ಟಿ ವಿಲಿ ನಾನು ನಮ್ಮ ಹೋಮಿಯೋಪತಿ ಬಗ್ಗೆ ನಾನು ಅಡ್ವರ್ಟೈಸ್ ಮಾಡಿ ನೋಡಿದೆ. ಸೊ ಯಾಕೆ ಒಂದ್ಸತಿ ವಿಸಿಟ್ ಮಾಡಬಾರ್ದು ಅಂತ ಒಂದ್ಸತಿ ಬಂದು ವಿಸಿಟ್ ಮಾಡಿದೆ. ಈಗ ಆಲ್ರೆಡಿ 3 months ಮೇಲೆ 4 months ಆಗ್ತಾ ಬಂತು. ರಿಸಲ್ಟ್ ನನಗೆ ಎಕ್ಸ್ಪೆಕ್ಟ್ ನಾನು ಮಾಡೋಕ್ಕಾಗಲ್ಲ, ತುಂಬ ಬೇಗನೆ ರಿಸಲ್ಟ್ ಬಂದಿದೆ. ಕಾರಣ ಇಷ್ಟೇ, ಹೊಟ್ಟೆ ನೋವಿಂದ ತುಂಬ ನರಳ್ತಾ ಇದೆ, ನನಗೆ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು. ಸೊ ಹೊಟ್ಟೆ ನೋವು ಕಂಪ್ಲೀಟಾಗಿ ನನಗೆ ಕಮ್ಮಿ ಆಗಿದೆ, ಒಂದು 85% ಕಮ್ಮಿ ಆಗಿದೆ, ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಪಿತ್ತಕೋಶದ್ದು ತೆಗಿಬೇಕು ಅಂದರೂ ಸೊ ನಾನು ಅದು ಕಮ್ಮಿ ಆಗಿದೆ ಅಂತಲೂ ಅಂದ್ಕೋತೀನಿ. ಇನ್ನು ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಸಣ್ಣ ಪುಟ್ಟ ಏನು ತೊಂದರೆ ಇದೆ ನಾನು ಬಂದು ಅವ್ರ ಹತ್ರ ಹೇಳ್ತಾ ಇದ್ದೀನಿ, ಅದಕ್ಕೆಲ್ಲ ಮೆಡಿಷನ್ ಕೊಡ್ತಾ ಇದ್ದಾರೆ, ಅದು ತಕ್ಕಂತೆ ನನಗೆ ಖುಷಿನೂ ಕೊಟ್ಟಿದೆ, ಅದು ಸಾಲ್ವ್ ಕೂಡ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ನಮ್ಮ ಹೋಮಿಯೋಪತಿ. ಥ್ಯಾಂಕ್ ಯು.